ಗಲೀಜ್ ಗಲೀಜ್ ಕ್ಯಾಪ್ಷನ್ಗಳು ಹಾಕ್ಬಿಟ್ಟು ಏನೇನೋ ಬರೆದ್ಬಿಟ್ಟು ಹೇಳೋದಿಕ್ಕೂ ಮುಜುಗರ ಆಗುತ್ತೆ ರಿಲೇಶನ್ಶಿಪ್ ಬಗ್ಗೆ ಅಷ್ಟು ಅಸಹ್ಯ ಅಶ್ಲೀಲವಾಗಿ ಮಾತಾಡೋದಾಗಲಿ ಅಂತ ಯಾವ ಹೆಣ್ಣಿಗೂ ಇಷ್ಟ ಆಗಲ್ಲ ಅಂತ ಒಂದು ಶ್ರಾಪ ಯಾವ ಹೆಣ್ಣಿಗೂ ಬೀಳಬ ಈ ಮದುವೆ ಆದ್ರೆ ಯಾಕೆ ಬಚ್ಚಿಡಬೇಕು ನಾನೇನು ಸಣ್ಣ ಪುಟ್ಟ ಮಗುನ ಇದು ಮಾಡ್ಬಿಟ್ರು ಅದು ಫೋರ್ಸ್ ಮಾಡಿದ್ರು ಇದು ಫೋರ್ಸ್ ಮಾಡಿದ್ರು ಅವರು ಸರ್ಜನ್ ಅಂಡ್ ಇಷ್ಟ ಇಲ್ಲ ಕ್ಯಾಮ್ರಾ ಮುಂದೆ ಬರೋದು ಅವ್ರಿಗೆ ನಾನು ಒದ್ದಾಡ್ಕೊಂಬಿಟ್ಟು ಬನ್ರಿ ಅಂತ ಹೇಳಿದ್ರು ನಾನು ಬರಲ್ಲ ಇಲ್ಲ ಫೋಟೋಸ್ ಎಲ್ಲ ಇದಾರೆ ಎಲ್ಲಾ ಕಡೆ ಇದಾರೆ ಬರಲ್ಲ ಎಷ್ಟ್ ಹೇಳಿದ್ರು ಬರಲ್ಲ ಏ ಇಷ್ಟ ಇಲ್ಲ ನಾನು ನನ್ನ ಪರ್ ಪ್ರೈವಸಿ ನನ್ನ ಲೈಫಲ್ಲಿ ತುಂಬ ಇಷ್ಟ ನಾನು ಎಲ್ಲೇ ಹೋದರೂ ನಾನು ಯಾರಂತ ಯಾರಿಗೂ ಗೊತ್ತಾಗಬಾರ್ದು ನಾನಾಯಿತು ಜನಸೇವೆ ಆಯಿತು ಸರ್ಜನ್ ಆಗಿ ನಾನು ಸರ್ವಿಂಗ್ ದ ಸೊಸೈಟಿ ಆಯಿತು ನಾನು ಅದರಲ್ಲೇ ಖುಷಿ ಖುಷಿಯಾಗಿದ್ದೀನಿ ನೀನೇನು ಮಾಡ್ತೀಯೋ ಮಾಡು ಕ್ಯಾಮ್ರಾ ಮುಂದೆ ನಿನ್ನಿಷ್ಟ ನಿನ್ನ ಜೀವನ ರಂಗ ಹಚ್ಬಿಟ್ಟು ಏನು ಮಾಡ್ತೀಯೋ ಇವರ ಎಂಟರ್ಟೈನರ್ ಯು ಬಿ ಎಂಟರ್ಟೈನರ್ ನನಗೆ ಇನ್ವಾಲ್ವ್ ಮಾಡಬೇಡ ಅಂತ ತುಂಬ ಕ್ಲಿಯರಾಗಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಾನು ಏನು ಮಾಡಬೇಕು ಸಿಂಪಲ್ ಆಗಿದೆ ಆ್ಯಕ್ಚುಲಿ ನಾವು ಮದ್ವೆ ಮಾಡ್ಕೊಂಡಿದ್ರು ಕೂಡ ನಮ್ಗೆ ಏನು ಬದಲಾವಣೆ ಅಷ್ಟು ಗೊತ್ತಾಗ್ತಾ ಇಲ್ಲ ಟು ಬಿ ಫ್ರಾಂಕ್ ವಿತ್ ಯು ಬಿಕಾಸ್ ಏನ್ ಮಾಡುದು ಈಗ ಲಾಕ್ ಡೌನ್ ಅಲ್ಲಿ ಮದ್ವೆ ಆದ್ರಿಲ್ ಟ್ವೆಂಟಿ ಟ್ವೆಂಟಿನಲ್ಲಿ ಮದ್ವೆ ಬೇಜಾರಾಯಿತು ಒಂದು ಬರ್ಡೇ ಮಾಡಿದ್ರೆ ಮುನ್ನೂರು ಜನ ಕರಿತೀವಿ ಸಹಜ ಎವ್ರಿ ಇಯರ್ ಬರ್ಡೇ ಮಾಡಿದ್ರೆ ಮುನ್ನೂರು ಜನ ಕರಿತೀವಿ ಪ್ರತಿ ವರ್ಷ ಸೊ ಮದ್ವೆ ಮಾಡಿದ್ರೆ ಒಂದ್ ಸಾವಿರ ಜನ ಆದ್ರೂ ಕರಿಬೇಕಲ್ವಾ ಅದು ಹೈದರಾಬಾದ್ ಮುಂಬೈ ಮದ್ವೆ ಜೀವನದಲ್ಲಿ ಒಂದೇ ಸಲ ಆಗೋದು ರೀ ಸಾಮಾನ್ಯವಾಗಿ ನಂದಂತೂ ಒಂದೇ ಸಲ ಅದೇ ಓಕೆ ಸೊ ಅಟ್ಲೀಸ್ಟ್ ಸಾವಿರ ಜನ ಕರಿಬಾರ್ದ ನಾನು ಅದೇ ಕಾಯಣ ಚೆನ್ನಾಗಿ ಎಲ್ಲಾ ಕಡೆ ಪ್ರಚಾರ ಮಾಡಿ ಖುಷಿ ಖುಷಿಯಾಗಿ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ರೆ ಈ ತರ ಲಾಕ್ಡೌನ್ ಆಯ್ತು ಡೌನ್ ಅಲ್ಲಿ ಸಣ್ಣ ಪುಟ್ಟದಾಗಿ ಮದ್ವೆ ಮಾಡಿದ್ವಿ ಪರಿವಾರ ಪರಿವಾರ ಸೇರ್ಕೊಂಡ್ಬಿಟ್ಟು ಇನ್ನು ಮುಂದೆ ಆದರೆ ಆ ಒಂದು ಇನ್ಸಿಡೆಂಟ್ ಆಯಿತು ಆ ಇನ್ಸಿಡೆಂಟ್ ಆದರೆ ಫೋನ್ ಪಬ್ಲಿಕ್ ಕೈಗೆ ಬಿತ್ತು ಪಬ್ಲಿಕ್ ಕೈಗೆ ಬಿದ್ದು ಅಗ್ಗದ ಪ್ರಚಾರಕ್ಕೆ ನನ್ನ ಮದುವೆಯ ಒಂದು ಪ್ರಚಾರ ಬಿತ್ತು ನನಗೆ ತುಂಬ ಬೇಜಾರಾಯಿತು ಯಾವ ಹೆಣ್ಣಿಗೂ ಹೆಂಗಿಷ್ಟ ಆಗುತ್ತೆ ಅವರ ಒಂದು ಮದುವೆಯ ಫೋಟೋಸು ಅಗ್ಗದ ಪ್ರಚಾರಕ್ಕೆ ಬಳಸಲಾಗಿದೆ ಅವರ ಒಂದು ಪವಿತ್ರವಾದ ಗಂಡ ಹೆಂಡತಿಯ ಒಂದು ರಿಲೇಶನ್ಶಿಪ್ ಬಗ್ಗೆ ಅಷ್ಟು ಅಸಹ್ಯ ಅಶ್ಲೀಲವಾಗಿ ಮಾತಾಡಲಾಗಿದೆ ಅಂತ ಯಾವ ಹೆಣ್ಣಿಗೂ ಇಷ್ಟ ಇಷ್ಟ ಆಗಲ್ಲ ಅಂತ ಒಂದು ಶ್ರಾಪ ಯಾವ ಹೆಣ್ಣಿಗೂ ಬೀಳಬಾರದು ನನಗೂ ಆಸೆ ಇತ್ತು ಓಕೆ ಬುಕ್ ಮಾಡೋಣ ಮ್ಯಾರೇಜ್ ಹಾಲು ಒಂದ್ ಸಾವಿರ ಜನ ಮಾಧ್ಯಮಾನು ಇರುತ್ತೆ ಕನ್ನಡ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ ಹಿಂದಿ ಇಂಡಸ್ಟ್ರಿ ತಮಿಳ್ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿಯಿಂದ ನಾನೇ ಟಿಕೆಟ್ ಹಾಕ್ಬಿಟ್ಟು ಜನರ ಕರೆಸ್ಬಿಟ್ಟು ಇಡೀ ಮದುವೆ ಹಾಲ್ ಬುಕ್ ಮಾಡಿ ತಾಜಲ್ಲೋ ಎಲ್ಲೋ ಮದುವೆ ಮಾಡ್ತೀನಿ ಜೋರಾಗಿ ಮಾಡ್ತೀನಿ ಅಂತ ಗಂಟಾ ಪ್ಲಾನ್ ಇತ್ತು ಬಟ್ ಈ ತರ ಆಗೋಯ್ತು ಅಂಡ್ ಹೆಮ್ಮೆಯಿಂದ ಹೇಳ್ಕೊಬೇಕ್ರಿ ಮದುವೆ ಆದ್ರೆ ಯಾಕ್ರಿ ಬಚ್ಚಿಡ್ಬೇಕು ಯಾವುದೇ ಜಾತಿಯವ್ರ ಜೊತೆ ಆಗಿರ್ಬೋದು ಯಾವುದೇ ರೀತಿಯವ್ರ ಜೊತೆ ಆಗಿರ್ಬೋದು ನಾವು ಇಷ್ಟಪಟ್ಟುಬಿಟ್ಟು ನಮ್ಮ ಸ್ವಾಭಿಮಾನದ ಜೊತೆಗೆ ನಾವು ಲವ್ ಮಾಡಿಬಿಟ್ಟು ಮದುವೆ ಆಗ್ತಾ ಅಂದ್ರೆ ಜೀವನದಲ್ಲಿ ಒಂದೇ ಸಲ ಮದುವೆ ಆಗ್ತಾ ಇದೀವಿ ಅಂದ್ರೆ ಹೇಳ್ಕೊಬೇಕು ನಾವು ಫಸ್ಟ್ ಪಾಲ್ನಲ್ಲಿ ನನ್ನ ಪರ್ಸ್ನಲ್ ಫೋಟೋಸ್ ಮದುವೆಯ ಫೋಟೋಸ್ ಅಂಡ್ ದಟ್ಸ್ ಎಕ್ಸ್ಟ್ರೀಮ್ಲಿ ಪರ್ಸ್ನಲ್ ಅದನ್ನ ಅಗ್ಗದ ಪ್ರಚಾರಕ್ಕೆ ಬಳಸ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ ಹಾಂ ಜಾತಿ ರೀತಿಯ ಬಗ್ಗೆ ಮಾತಾಡಿಬಿಟ್ಟು ಅವಮಾನ ಮಾಡೋ ಒಂದು ಅಧಿಕಾರ ಯಾರಿಗೂ ಇಲ್ಲ ನಾನೇನು ಸಣ್ಣ ಪುಟ್ಟ ಮಗುನ ಇವ್ರಿಗೆ ಇದು ಮಾಡಿಬಿಟ್ರು ಅದು ಫೋರ್ಸ್ ಮಾಡಿದ್ರು ಇದು ಫೋರ್ಸ್ ಮಾಡಿದ್ರು ನನಗೆ ಇಷ್ಟೇ ಇಷ್ಟು ಇರೋ ಒಂದು ಮೂರು ವರ್ಷದ ಮಗುನ ನನಗೆ ಯಾರಾದರೂ ಫೋರ್ಸ್ ಮಾಡೋದಕ್ಕೆ ಹಾಂ ಒಂದು ಕಾಲ ಇತ್ತು ಇದ್ದೆ ಹದಿನೈದು ವರ್ಷ ಹದಿನೇಳು ವರ್ಷ ಇಪ್ಪತ್ತು ವರ್ಷ ಇರ್ತೀವಿ ಅವಾಗ ಸೂಕ್ಷ್ಮ ಇರ್ತೀವಿ ನಾವು ಬಟ್ ಈಗ ನನಗೆ ಮೂವತ್ ಮೂವತ್ತೆರಡು ವರ್ಷ ನನಗೆ ಸೊ ಈಗ ನಮಗೆ ನಮ್ಮ ನಿರ್ಧಾರಗಳು ತಕೊ ತಗೊಳ್ಳೋ ಅಧಿಕಾರ ಇದೆ ತಲೆನೂ ಇದೆ ರೈಟ್ ಸೊ ಇಟ್ಸ್ ವೆರಿ ರಾಂಗ್ ಟು ಬಿ ಯೂಸಿಂಗ್ ಮ್ಯಾರೇಜ್ ಫೋಟೋಸ್ ಪರ್ಸ್ನಲ್ ಫ್ಯಾಮಿಲಿ ಫೋಟೋಸ್ ಗಲೀಜ್ ಗಲೀಜ್ ಕ್ಯಾಪ್ಷನ್ಗಳು ಹಾಕಿಬಿಟ್ಟು ಏನೇನೋ ಬರೆದ್ಬಿಟ್ಟು ಹೇಳೋದಿಕ್ಕೂ ಆಗುತ್ತೆ ನನಗೆ ಬಟ್ ಎನಿ ವಿಚ್ ವೇಸ್ ಇಟ್ ಇಸ್ ದ ಪಾಸ್ಟ್ ಒಂದು ಕೆಟ್ಟ ಸಮಯ ಬಂದರೆ ಕೆಟ್ಟ ಅಲೆ ಬಂದರೆ ಆ ಕೆಟ್ಟ ಅಲೆನಲ್ಲಿ ನಾವೆಲ್ಲರೂ ಮುಳುಗೋಗ್ತೀವಿ ಬಟ್ ನಾನು ಮುಳುಗೋಗಲ್ಲ ನಾನು ನಾನು ಎದುರಿಸ್ತೀನಿ ಭಗವಂತ ಶಕ್ತಿ ಗೊತ್ತಿದ್ದಾನೆ ಆ ಶಕ್ತಿ ಜೊತೆ ನಿಮ್ಮ ಮುಂದೆ ಕೂತಿದ್ದೀನಿ ನಾನು ಬರೀ ನನ್ನ ಕೆಲಸ ಮಾಡ್ತೀನಿ ಒಳ್ಳೆ ಕೆಲಸ ಮಾಡ್ತೀನಿ ಮಿಕ್ಕಿತು ಭಗವಂತನ ಕೈಗೆ ಬಿಡ್ತೀನಿ ನನ್ನ ನನಗೆ ಬಂದಿದ್ದೇ ನನ್ನ ತಾಯಿ ನನ್ನ ತಂದೆ ನನ್ನ ಮನೆಯವರ ಇಡೀ ಪರಿವಾರ ನನಗೆ ಬಂದಿದ್ದೇ ಅವರು ನಿಜ ಹೇಳಬೇಕಂದ್ರೆ ನನಗೆ ಬಂದಿದ್ದೆ ಅವರು ನನಗೆ ಪರಿವಾರ ಅಂದರೆ ಒಂದು ವ್ಯಾಲ್ಯೂ ನನಗೆ ಗೊತ್ತಾಯಿತು ಪರಿವಾರ ಅಂದರೆ ಏನು ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಆ ವ್ಯಾಲ್ಯೂ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದೇನು ಹೇಳ್ತಾರೆ ಕಷ್ಟದ ಕಾಲದಲ್ಲಿ ಬಂದವನೇ ರಾಜಸಿಂಹ ಮಿಕ್ಕಿದ ಟೈಮಲ್ಲಿ ಒಟ್ಟು ಸೆ ಐಶೋ ಆರಾಮಾಗಿ ಜೀವನ ಮಾಡೋ ಟೈಮಲ್ಲಿ ಬಂದು ಸೆಲ್ಫಿ ಹೊಡ್ಕೊಂಡು ಹೋಗೋರು ತುಂಬ ಸಿಗ್ತಾರೆ ತುಂಬ ಸಿಗ್ತಾರೆ ಬಟ್ ಕಷ್ಟದ ಕಾಲಲ್ಲಿ ಬಂದು ಬರೀ ಕೈ ಹಿಡೀರಿ ನನಗೆ ನೀವು ನೀವು ಊಟ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ ಬರೀ ಸಮಾಧಾನ ಮಾಡಿ ನಾನು ಆಚೆ ಬಂದಿದ್ದ ಕೂಡಲೇ ಒಂದು ಹತ್ತು ಹದಿನೈದು ಇಪ್ಪತ್ತು ಸ್ನೇಹಿತರು ನನಗೆ ಮನೆಗೆ ಬಂದು ಭೇಟಿ ಆಗೋದು ಇಂಡಸ್ಟ್ರಿಯಿಂದ ಹೇಳಬೇಕಂದ್ರೆ ಮಲಯಾಳಂ ಇಂಡಸ್ಟ್ರಿಯಿಂದ ತುಂಬ ದೊಡ್ಡ ಪ್ರೊಡ್ಯೂಸರ್ ಬಂದರು ಕನ್ನಡ ಇಂಡಸ್ಟ್ರಿಯಿಂದ ನಮ್ಮ ಕೆ ಮಂಜು ಅಣ್ಣ ಬಂದರು ಇದೀವಿ ನಾವು ಆರಾಮಾಗಿರು ಆರಾಮಾಗಿರು ಕೆಟ್ಟ ಕಾಲ ಹೋಯ್ತಲ್ವಾ ಆರಾಮಾಗಿರು ಅಂತ ಹೇಳಿ ಹೋಗೋರು ತುಂಬ ಸ್ವಲ್ಪ ಜನ ಬಂದರು ಇಲ್ಲಾಂದ್ರೆ ಸುಮ್ಮನೆ ಬಂದುಬಿಟ್ಟು ಟೈಮ್ ಪಾಸ್ ಮಾಡ್ಬಿಟ್ಟು ಹೋಗೋರು ತುಂಬ ಜನ ಇದ್ರು ಸೊ ನಮಗೆ ಆ ಟೈಮ್ ಪಾಸ್ ಮಾಡೋರು ಬೇಡವೇ ಬೇಡ ನನಗೂ ಅವ್ರಿಗೋಸ್ಕರ ಟೈಮ್ ಇಲ್ಲ ಪ್ಲಸ್ ನಾನು ಈ ಒಂದು ಇನ್ಸಿಡೆಂಟಿಂದ ಆಚೆ ಮೇಲೆ ನಾನು ನಾನು ಹಾಗೆ ನಾನೇ ನನ್ನ ಜನರಿಗೆ ಫೋನೇ ಮಾಡಿಲ್ಲ ನನ್ನ ಫೋನ್ ನಂಬರ್ ಎಲ್ಲರ ಹತ್ರ ಇದೆ ಫೋನ್ ನಂಬರು ಇವಾಗ ಇವಾಗಿಗೂ ಅದೇ ಸೊ ಈ ಒಂದು ಟೈಮಲ್ಲಿ ಈಗ ನನಗೆ ನಿಜವಾದ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರು ಫೋನ್ ಮಾಡ್ತಾರಲ್ವಾ ಅದರಿಂದ ನಮಗೆ ಗೊತ್ತಾಗತ್ತಲ್ವ ಇವನು ಜೆನ್ಯೂನು ಇವನು ಇವ್ನು ಬರೀ ಶೋಕಿಗೆ ಬಂದಿದ್ದು ತುಂಬ ಜನರಿಗೆ ಬೇಕಾಗಿದ್ದು ಸಂಜನಾ ಅನ್ನೋ ಸ್ಟಾರು ಆ ಸಂಜನಾ ಸ್ಟಾರ್ ಜೊತೆ ಫೋಟೋಸ್ ವಿಡಿಯೋಸ್ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕ್ಲಿಕ್ಕೆ ಬಂದಿದ್ದ ಯಾರು ಬರೀ ತೋರಿಸಿಕೊಳ್ಳೋದಿಕ್ಕೆ ನಾನ್ ಸಂಜನಾಗ್ ತುಂಬಾ ಕ್ಲೋಸ್ ಇದ್ದೀನಿ ಅಂತ ಶೋ ಆಫ್ ಮಾಡ್ಕೊಳಕ್ ಬಂದಿದ್ ಯಾರು ನಿಜವಾಗ್ಲೂ ಜೆನ್ಯೂನ್ ಆಗಿ ನನ್ನ ಫ್ರೆಂಡ್ ಯಾರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆಯಲ್ಲ ಸೊ ನನಗೆ ಐನೂರು ಅಥವಾ ಐದು ಸಾವಿರ ಆ ಥರ ಶೋಕಿಯಲ್ಲಿರೋ ಫ್ರೆಂಡ್ಸಿಂದ ನನಗೆ ಹತ್ತು ಇವಾಗಲೂ ಇದ್ದಾರೆ ರೀ ನಂಬ್ತಿರೋ ಬಿಡ್ತಿರೋ ಇವಾಗಲೂ ಆ ಮೂವತ್ತು ಜನ ಗಟ್ಟಿಯಾಗಿದ್ದಾರೆ ನನಗೋಸ್ಕರ ನನಗೆ ನಾನು ಸತ್ ಹೋದ್ರೆ ನನ್ನ ಹೆಣ ಎತ್ಕೊಂಡು ಹೋಗೋಕ್ಕೆ ನನಗೆ ಬೇಕಾಗಿದ್ದು ಬರೀ ನಾಲ್ಕು ಜನ